ಎಂಥ ಕಾಲ ಬಂತು ನೋಡಿ. ಬುದ್ಧಿ ಹೇಳಲು ಹೋಗಿ ಒದೆ ತಿಂದು ಗಾಯಗೊಂಡ ಬಸ್ಸಿನ ಚಾಲಕ ಮತ್ತು ನಿರ್ವಾಹಕ. ಬಸ್ಸಿನ ಬಾಗಿಲ ಬಳಿ ನಿಂತಿದ್ದ ವಿದ್ಯಾರ್ಥಿಗೆ ಮೇಲೆ ಬನ್ನಿ ಕಾಲು ಜಾರಿ ಬಿದ್ದೀರಾ ಅಂತ ಬುದ್ಧಿ ಹೇಳಿದಕ್ಕಾಗಿ ಕೋಪಗೊಂಡ ವಿದ್ಯಾರ್ಥಿಗಳ ಗುಂಪೊಂದು ಬಸ್ ಕಂಡಕ್ಟರ್ ಡ್ರೈವರ್ ಮೇಲೆ ಹಲ್ಲೆಗೈದ ಘಟನೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗಿ ತಾಲೂಕಿನ ಕುದುರಿ ಮೂತಿ ಕ್ರಾಸ್ನಲ್ಲಿ ನಡೆದಿದ್ದು ಬೆಳಕಿಗೆ ಬಂದಿದೆ. ಶಾಲಾ ವಿದ್ಯಾರ್ಥಿಯೊಬ್ಬನಿಗೆ ಬಸ್ಸಿನ ಬಾಗಿಲ ಬಳಿ ನಿಂತಿದ್ದ ಕಾರಣಕ್ಕಾಗಿ ವಿದ್ಯಾರ್ಥಿಗೆ ಬುದ್ಧಿ ಹೇಳಿದ್ದರು. ಈ ಕಾರಣಕ್ಕೆ ಸಿಟ್ಟುಗೊಂಡು ಕುದುರಿ ಮೂತಿ ನಿವಾಸಿಯಾಗಿದ್ದ ಗಣೇಶ್ ಹಾಗೂ ನಿವಾಸಿಗಳ 7 ಅಥವಾ 8 ಜನರು ಗುಂಪು ಸೇರಿಕೊಂಡು ಕುಷ್ಟಗಿ ಬಸ್ ಡಿಪೋ ಡ್ರೈವರ್ ಹನುಮಂತಗೌಡ ಹಾಗೂ ಕಂಡಕ್ಟರ್ ರಾಜಾಸಾಬ್ ಕುಂಬಾರ್ ಮೇಲೆ ಹಲ್ಲೆ ನಡೆಸಿ ಯದ್ವ ತತ್ವ ಹೊಡೆದು ಗಾಯಗೊಳಿಸಿದ್ದಾರೆ. ಹಲ್ಲೆಯಿಂದ ಗಂಭೀರ ಗಾಯಗೊಂಡ ಪರಿಣಾಮ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಬಳಿಕ ಬಸ್ ಕಂಡಕ್ಟರ್ ಡ್ರೈವರ್ ಮೇಲೆ ಜಾತಿ ನಿಂದನೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಕೇಸ್ ಹಾಕುವುದಾಗಿ ಬೆದರಿಕೆ ಹಾಕಿದ್ದಾರೆ. ಡಿಪೋ ಡ್ರೈವರ್ ಹನುಮಂತಗೌಡ ಹಾಗೂ ಕಂಡಕ್ಟರ್ ರಾಜಾಸಾಬ ಕುಂಬಾರ್ ಸ್ಥಳೀಯ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ ಎಂದು ಮಾಹಿತಿ ಲಭ್ಯವಾಗಿದೆ.